ಏಯ್ ಜಾನ್ ಏನಾಯ್ತು? ಏನಿಲ್ರಿ ತಾತ. ಇಲ್ಲಿ ಬಾ ಸ್ವಲ್ಪ. ಏನೋ ಆಗ್ಯದ, ಏನಾಗ್ಯದ ಹೇಳಪ್ಪ. ಏನಿಲ್ಲ ತಾತ, ನಮ್ಮ ಫ್ರೆಂಡ್ಸ್ ನಂಗೆ ಬ್ಯಾಟಿಂಗೇ ಕೊಡಲ್ರು. ಈಗ ಗೊತ್ತಲಿ ನಂಗೆ ಕ್ರಿಕೆಟ್ ಬೇಡ, ಫ್ರೆಂಡ್ಸ್ ಬೇಡ, ಫ್ರೆಂಡ್ಶಿಪ್ ಬೇಡ. ಏನು ಅಂಥದ್ದೇನು ದೊಡ್ಡ ತಪ್ಪು ಮಾಡ್ರಿ ಅಂತ ಅಷ್ಟು ಫೀಲ್ ಮಾಡ್ಕೊಂಡಿದ್ದೆ? ಸುಮ್ಮನಿರು ತಾತ, ನಮ್ಮ ಫ್ರೆಂಡ್ಸ್ ಚಂದಿಲ್ಲ. ಫ್ರೆಂಡ್ಸ್ ಬಗ್ಗೆ ಆ ಥರ ಎಲ್ಲ ಮಾತಾಡಬಾರ್ದು, ಫ್ರೆಂಡ್ಸ್ ಲೈಫಲ್ಲಿ ಭಾಳ ಇಂಪಾರ್ಟೆಂಟು. ತಾತ ನಿಮ್ಗೇನು ಗೊತ್ತು ತಾತ ಫ್ರೆಂಡ್ಶಿಪ್ ಬಗ್ಗೆ? ಏ ನನಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ ಫ್ರೆಂಡ್ಸ್ ಬಗ್ಗೆ. ಫ್ರೆಂಡ್ಶಿಪ್ ಬಗ್ಗೆ ಒಂದು ಕತೆ ಹೇಳ್ತೀನಿ, ಬಾ ಕೂತ್ಕೋ. ಈ ಕತೆ ನಾಲ್ಕು ಜನ ಫ್ರೆಂಡ್ಸ್ ಬಗ್ಗೆ. ಇವರ ಫ್ರೆಂಡ್ಶಿಪ್ ಎಲ್ರಿಗೂ ಒಂದು ದೊಡ್ಡ ಉದಾಹರಣೆ. ಮೊದಲನೇವನು ನಿಕ್ಸನ್ ಅಂತ, ಇವನು ಎಲ್ಲರಿಗಿಂತ ದೊಡ್ಡವನು ಮತ್ತು ಎಲ್ರಿಗೂ ಇವನೇ ಸಪೋರ್ಟು. ಎರಡನೇವನು ಸನ್ನಿ ಅಂತ, ಇವರ ಗುಂಪಿಗೆ ಇವನೇ ಲೀಡರು ಮತ್ತು ಒಳ್ಳೆ ಮನಸ್ಸುಳ್ಳ ವ್ಯಕ್ತಿ. ಮೂರನೇವನು ಮೌಂಟಿ ಅಂತ, ಇವನು ಒಳ್ಳೆ ಬುದ್ಧಿ ಉಳ್ಳವನು, ಅದೇ ಥರ ಅವನ ಕೆಲಸಕ್ಕೆ ಫುಲ್ ಡೆಡಿಕೇಟೆಡ್. ಕೊನೆಯವನು ಶಾನು ಅಂತ, ಇವನು ಎಲ್ಲರಿಗಿಂತ ಚಿಕ್ಕವನು ಆದರೆ ಯಾವಾಗಲೂ ನಗು ನಗುತ್ತಾ ಇರುವವನು. ಇವರು ನಾಲ್ಕು ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್. ಇವರೆಲ್ಲ ಸೇರಿ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಿದ್ದಾರೆ. ಇಲ್ಲಿಂದ ಪ್ರಾರಂಭವಾಗುತ್ತದೆ ಇವರ ಕತೆ. ವಿ ಫೈನಲಿ ಡಿಡ್ ಇಟ್ ಗೈಸ್. ನಾಲ್ಕು ತಿಂಗಳಾಯ್ತು ಕಷ್ಟಪಟ್ಟು ಪ್ರಾಜೆಕ್ಟಿಗೆ, ಫೈನಲಿ ಇವತ್ತು ಕಂಪ್ಲೀಟ್ ಆಗ್ತು ನೋಡಿ. ಇಟ್ಸ್ ಟೈಮ್ ಟು ಸೆಲೆಬ್ರೇಟ್ ಗೈಸ್. ಯೇ, ಬಟ್ ಒಂದು ನಿಮಿಷ ಗೈಸ್, ಐ ಥಿಂಕ್ ಇಟ್ಸ್ ಟೂ ಅರ್ಲಿ ಟು ಸೆಲೆಬ್ರೇಟ್. ಮೊದಲು ಮಂಡೇ ಮೀಟಿಂಗ್ ಆಗಲಿ, ಮೀಟಿಂಗ್ ಆಗಿ ರೆಕಗ್ನೇಷನ್ ಸಿಕ್ಕಾದ್ಮೇಲೇ ಸೆಲೆಬ್ರೇಷನು. ಏನದು ಯಾವಾಗಲೂ ಟೆನ್ಷನಲ್ಲೇ ಇರ್ತಿ. ಇವತ್ತು ಇನ್ನೂ ಫ್ರೈಡೇ, ಮಂಡೇ ಬರಕ್ಕೆ ಇನ್ನೂ ಟೂ ಡೇಸ್ ಅದ. ಅಷ್ಟು ದಿನ ಏನು ಟೆನ್ಷನಲ್ಲೇ ಇರ್ಬೇಕು ಅನ್ಕೊಂಡು? ಏನು ಹಂಗಂತಲ್ಲ, ರೆಕಗ್ನೇಷನ್ ಪೇಟೆಂಟ್ ಸಿಕ್ಕೋವರೆಗೂ ಟೆನ್ಷನ್ ತಲೆಯಲ್ಲೇ ಇರುತ್ತಲ್ಲ. ಗೈಸ್ ನನ್ನ ಕಡೆ ಒಂದು ಐಡಿಯಾ ಇದೆ, ಎಲ್ಲಾದರೂ ಎರಡು ದಿವಸ ಹೋಗಿ ಚಿಲ್ ಮಾಡೋಣ, ಓಕೆನಾ? ಯಾ ಬ್ರೋ, ಈ ಐಡಿಯಾ ಅಂತೂ ಬೆಸ್ಟ್, ಆದರೆ ಈ ಟ್ರಿಪ್ ಅಂತೂ ನಾನೇ ಅರೇಂಜ್ ಮಾಡ್ತೀನಿ. ಓಕೆ ಬ್ರೋ, ಬಟ್ ಎರಡು ದಿವಸ ಟೆನ್ಷನ್ ಇರಲ್ಲ, ಏನಿರಲ್ಲ, ಮೈಂಡ್ ರಿಲ್ಯಾಕ್ಸ್ ಆಗ್ತದ, ಆಮೇಲೆ ಮೀಟಿಂಗ್ ಆರಾಮಾಗಿ ಅಟೆಂಡ್ ಆಗ್ಬೋದು. ರಿಲ್ಯಾಕ್ಸ್ ಮಾಡೋಣ ಬೇಕಿದ್ರೆ, ಆದರೆ ಹೊರಗಡೆ ಹೋಗೋದೇನು, ಮನೇಲೇ ಮಾಡೋಣಲ್ಲ. ಮೊಂಟಿನಿ ಸುಮ್ಮಿರು, ನೀ ಹಿಂಗೆ ಅನ್ನೋ ಕಡಿಂದ ನಾವು ನಾಲ್ಕು ತಿಂಗಳಾಯ್ತು ಎಲ್ಲೂ ಹೊರಗೆ ಹೋಗಿಲ್ಲ, ನಾಳೆ ನಾವು ಹೋಗತ್ತೀವಿ ಆ್ಯಂಡ್ ದ್ಯಾಟ್ಸ್ ಫೈನಲ್. ಆದರೆ ಯಾವ ಪ್ಲೇಸ್ಗೆ ಹೋಗೋಣ? ರೆಸಾರ್ಟ್. ಓಕೆ, ನನಗೆ ಒಂದು ಪ್ಲೇಸ್ ಗೊತ್ತು, ಇಲ್ಲಿಂದ 120 ಕಿಲೋಮೀಟರ್ಸ್ ದೂರ ಇದೆ, ಅಲ್ಲಿಗೆ ಹೋಗ್ಬೋದು. ಇಲ್ಲಿಂದ 120 ಕಿಲೋಮೀಟರ್ಸ್ ಯಾವ ರೆಸಾರ್ಟ್ ಇದೆ? ಕಲ್ಲೂರ್ ಅಂತ ಒಂದು ಹಳ್ಳಿ ಇದೆ, ಅದರಲ್ಲಿ ಒಂದು ಫಾರೆಸ್ಟ್ ಇದೆ, ಅಲ್ಲಿ ಟ್ರೆಕ್ಕಿಂಗ್ ಆ್ಯಂಡ್ ಸೈಟ್ ಸೀಯಿಂಗ್ ಭಾಳ ಚಲೋ ಅದ, ಅಲ್ಲಿ ಹೋಗೋಣ. ಒಂದು ನಿಮಿಷ, ಲೇ ಅದು ಏರಿಯಾ ಹಾಂಟೆಡ್ ಅದಲ್ಲ, ಅಲ್ಲಿ ಹೋಗ್ಬೇಕನ್ನತಿ, ಸೇಫ್ ಇರ್ತದೇನು? ಹಾಂಟೆಡ್ ಅಂತ ಏನಿರಲ್ಲ, ಸೌಂಡ್ಸ್ ಗುಡ್, ಇಂಟ್ರೆಸ್ಟಿಂಗ್ ಇದೆ, ಅಲ್ಲೇ ಹೋಗೋಣ ಬಾ. ಇದೆಲ್ಲ ಬೇಕೇನು, ಮಂಡೇ ಮೀಟಿಂಗ್ ಇಟ್ಕೊಂಡು ಹಾಂಟೆಡ್ ಏರಿಯಾ ಹೋಗೋದು ಬೇಕೇನದೆಲ್ಲ? ನಿಂದು ಸಜೆಷನ್ ಯಾರೂ ಕೇಳಿಲ್ಲ. ನಾವು ನಾಳೆ ಇಲ್ಲಿಂದ ಬಿಡತೀವಿ ಮೌಂಟಿ, ನೈಟ್ ಕ್ಯಾಂಪ್ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ರಿಟರ್ನ್ ಆಗ್ತೀವಿ ಅಷ್ಟೇ, ಆ್ಯಂಡ್ ದಟ್ಸ್ ಫೈನಲ್. 100% ಡನ್. ಓಕೆ, ಹಾಗಾದರೆ ಎಕ್ಸಾಕ್ಟ್ ಪ್ಲ್ಯಾನಿಂಗ್ ನಾ ಮಾಡ್ತೀನಿ. ಆಯ್ತಪ್ಪ, ಹೇಗಂತ್ರಿ ಹಾಗೆ, ಹೋಗೋಣ ಬರ್ ಮತ್ತೆ. ಏನು ನಿಕ್ಸ್ ಅಂತ ಪ್ಲೇಸಿಗೆ ಕರ್ಕೊಂಡ್ ಬಂದಿಯಲ್ಲ? ಏ ಹೆಂಗದ ಮತ್ತೆ, ಫುಲ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು.
ನನಗಂತೂ ಪ್ಲೇಸ್ ಲೈಕ್ ಐತ್ ನೋಡು ಫುಲ್. ನಿಕ್ಸನ್, ನೆಕ್ಸ್ಟ್ ಟೈಮ್ ಪ್ಲಾನ್ಸ್ ಅವ ಇವಾಗ? ಇವಾಗ ಇಲ್ಲಿಂದ 2 kilometers ಟ್ರಕ್ ಮಾಡೋಣ, ಅಲ್ಲಿ ಡೆನ್ಸ್ ಫಾರೆಸ್ಟ್ ಇದೆ, ಅದರಲ್ಲಿ ನೈಟ್ ಕ್ಯಾಂಪ್ ಮಾಡೋಣ. ಇನ್ನೂ ಎಷ್ಟು ದೂರ ಹೋಗೋದು ಒಳಗ? ಏನು ಅಡ್ವೆಂಚರಸ್ ಟ್ರಿಪ್ಪಿಗೆ ಕರ್ಕೊಂಡು ಬಂದು ನಿಕ್ಸನ್? ಬರುವಾಗ ಸೌಂಡ್ಸ್ ಕೇಳಿರಿ, ಎದುರ್ ಸೌಂಡ್ ಇತ್ತದೆಲ್ಲ. ಫಾರೆಸ್ಟಲ್ಲಿ ಈ ಥರ ಸೌಂಡ್ಸ್ ಎಲ್ಲ ಭಾಳ ಕಾಮನ್. ಈ ಪ್ಲೇಸ್ ಕ್ಯಾಂಪ್ ಮಾಡೋಕೆ ಬೆಸ್ಟ್ ಅದ, ಇಲ್ಲೇ ನೈಟ್ ಕ್ಯಾಂಪ್ ಮಾಡೋಣ. ಭಾಳ ದಿವಸ ಆದಮೇಲೆ ಇಷ್ಟು ಎಂಜಾಯ್ ಮಾಡೀವಿ ನೋಡಿ ನಾವು, ಇಷ್ಟು ಟೆನ್ಷನ್ ಫ್ರೀ ಆಗಿ. ಅಂದರೂ ನೋಡತ್ತೆ ನಾನು ಯಾಕೋ ಶಾನು ಭಾಳ ಬಿಸಿ ಇಲ್ಲ ತನ್ನ ಫೋನ್ನಾಗ ಅವಾಗವಾಗ. ಏನೋ ನಡೆಸಿದ ಮಗ ಹೇಳಲಾಗಿದ್ದೆ. 1 minute ಗೈಸ್, ಕಾಲ್ ಬರತ್ತದ, ಐಲ್ ಜಾಯ್ನ್ ಯು. ಇವನಿಗೂ ಕಾಲ್ ಬರತ್ತವ, ಬಟ್ ಯಾವಾಗೂ ಹೆಸರು ನಂದೇ. ಗೈಸ್ 1 second. ನೀನು ಎಲ್ಲಿಗೋ ಇವಾಗ? ಅಲ್ಲಿ ಬೇಕಾ? ನಿನ್ನೇ ಸ್ಥಳ ಬಗ್ಗೆ ಗೂಗಲ್ ಮಾಡೀನಿ, ಫುಲ್ ವಾಂಟೆಡ್ ಅಂತ ನೋಡು. ಏನೋ ಎಷ್ಟೊತ್ತಾಯ್ತೋ ಏನೋ, ಇವರಿಬ್ಬರು ಹೋಗಿ, ಇನ್ನು ಯಾವ ಬರ್ತಾರೋ ಏನೋ. 10-15 ನಿಮಿಷ ಆಯಿತು. ಏನ್ ಗೈಸ್, ಸನ್ನಿ ಇನ್ನೂ ಬಂದಿಲ್ಲ? ಇವಾಗೆ ಹೋದ್ನಲ್ಲ ನಿನ್ ಜೊತೆನೆ. ನನ್ ಜೊತೆನಾ? ನನ್ ಜೊತೆಯಲ್ಲಿ ತಡಿ, ನಾನು ಕಾಲ್ ಕನೆಕ್ಟ್ ಮಾಡ್ತೀನಿ. ಏನಂತ ಗೈಸ್? ಸ್ವಿಚ್ ಆಫ್ ಅಂತ. ಮೊದಲೇ ಇಲ್ಲಿ 24 ಜನ ಮಿಸ್ಸಿಂಗ್ ಅಂತ ಕೇಳಿದ್ದೆ, ಅದರಲ್ಲಿ ಇವನ್ ಬೇರೆ ಒಬ್ಬನೇ ಹೋಗಿದ್ದಾನೆ. ನಾವೇ ಹೋಗಿ ನೋಡ್ಕೊಂಡು ಬರೋಣ ಬಾ. ಏ ಬರ್ತಾನೆ ಬಿಡು. ಬೇಡ, ಎಷ್ಟು ದೂರ ಹೋಗಿದ್ದಾನೆ ಯಾರಿಗೆ ಗೊತ್ತು, ನಾವೇ ಹೋಗಿ ಕರ್ಕೊಂಡು ಬರೋಣ ಬಾ. ಏನು ಫೋನಲ್ಲಿ ನೆಟ್ವರ್ಕು ಇಲ್ಲ? ಹಾ, ಎಲ್ಲೋಗೆ ನಿಕ್ಸನವ? ಆ ಕಡೆ ಹೋಗಿರ್ಬೇಕು ಅವನು. ನೀನು ಆ ಕಡೆ ಹೋಗು, ಶಾನು ನೀನು ಈ ಕಡೆ ಹೋಗು, ನಾನು ಎಲ್ಲಿ ಹುಡುಕ್ತೇನೆ. ಸನ್ನಿ, ಸನ್ನಿ, ಸ್ಥಳಕ್ಕೆ ಯಾಕೆ ಬಂದೀವಿ? ಬೇಕಿತ್ತ ಇದೆಲ್ಲ ನಮ್ಗೆ? ಏನಿದೆಲ್ಲ ಮಂಡೇಶ್ ದೊಡ್ಡ ಮೀಟಿಂಗ್ ಇಟ್ಕೊಂಡು ಸನ್ನಿ ಹೋಗ್ಬಿಟ್ಟಿದ್ದಾನೆ, ಏನು ಮಾಡೋದು ಇವಾಗ? ಏನಾಗಲ್ಲ ತಗೋ, ಇವಾಗಿಲ್ದರಲ್ಲಿ ನಾಳೆ ಡೇ ಟೈಮಲ್ಲಿ ಸಿಕ್ಕೇ ಸಿಗ್ತಾನೆ. ಎಲ್ಲಿ ಸಿಗ್ತಾನೋ? ಡೋಂಟ್ ವರಿ, ಸನ್ನಿ 100% ಸಿಕ್ಕೇ ಸಿಗ್ತಾನೆ. ಮೊಂಟಿ, ಶಾನು ಬೆಳಗ್ಗೆ ಆಗೈದು, ಎದ್ದೇಳ್ರು. ಸನ್ನಿ ಸಿಗ್ಲಾರ್ದೆ ಹೆಂಗೆ ಹೋಗೋಣ? ಹಾಂ ಇಲ್ಲ ಬೇಡ, ಅವಾಗೆ ಭಾಳ ಲೇಟ್ ಆಗ್ಯದ, ಇನ್ನೂ ಇಲ್ಲಿರೋದು ಸೇಫ್ ಅಲ್ಲ. ಹೇಗಾದರೂ ಪೊಲೀಸಿಗೆ ಇನ್ಫಾರ್ಮ್ ಮಾಡಿದ್ರೆ ಆಯಿತು, ನಾವೇನು ಹೋಗ್ಬಿಡೋಣ ಬಾ. ಒಂದು ವೇಳೆ ಫಾರೆಸ್ಟಲ್ಲಿ ನಿಜಾನೇ ದೆವ್ವ ಇದ್ರೆ, ಆಮೇಲೆ ಸನ್ನಿಗೆ ಏನಾದರೂ ಆಗಿಬಿಟ್ರೆ? ಅಲ್ಲ ಅಲ್ಲ, ಆ ಥರ ಆಗೋಕ್ಕೆ ಸಾಧ್ಯ ಇಲ್ಲ. ಹೇಗಾಯ್ತಿದ್ದಲ್ಲ ಮತ್ತೆ? ಮೊದಲು ಸ್ಥಳ ಡಿಸೈಡ್ ಮಾಡಿದ್ದು ನಿಕ್ಸನೇ. ಓಕೆ, ಹಾಗಾದರೆ ಎಕ್ಸಾಕ್ಟ್ ಪ್ಲ್ಯಾನಿಂಗ್ ನಾನು ಮಾಡ್ತೀನಿ. ಆ ಲೊಕೇಶನಲ್ಲಿ ಕ್ಯಾಂಪ್ ಮಾಡೋಣ ಅಂದಿದ್ದು ಅವನೇ. ಇವಾಗ ಇಲ್ಲಿಂದ 2 kilometers ಟ್ರಕ್ ಮಾಡೋರಿ.
ಅಲ್ಲಿ ಡೆನ್ಸ್ ಫಾರೆಸ್ಟ್ ಅದ, ಅಲ್ಲಿ ನೈಟ್ ಕ್ಯಾಂಪ್ ಮಾಡೋಣ. ಇನ್ನೂ ಏನಾದರೂ ಅವನಿಗೆ ಗೊತ್ತಿರ್ಬೋದು, ಹೋಗಿ ಕೇಳಿದ್ರೆ ಆಯ್ತಲ್ಲ. ನಿಕ್ಸನ್, ನಿಕ್ಸನ್, ಏನು ಮೊಂಟಿ, ಏನಾಯ್ತು ಇಷ್ಟೊತ್ತಲ್ಲಿ? ಸ್ವಲ್ಪ ಮಾತಾಡ್ಬೇಕಿತ್ತು ನಿನ್ನ ಜೊತೆ. ಬಾ. ಮೊಂಟಿ, ನೀ ಏನೋ ಸಣ್ಣ ಟೆನ್ಷನಲ್ಲಿ ಇದ್ದಿ, ಏನಾಯ್ತು ಹೇಳು. ರಾತ್ರಿ ನಿದ್ದೆ ಬರ್ತಾ ಇಲ್ಲ, ಬರೀ ಆ ಫಾರೆಸ್ಟಲ್ಲಿ ಆಗಿ ಚಿನ್ಸೆ ತಲೆಗೆ ಬರತ್ತಾವ. ಐ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುವೇಶನ್ ಮೊಂಟಿ, ನಾಳೆ ದೊಡ್ಡ ದಿವಸ ಅದ, ಸೊ ಯು ನೀಡ್ ಟು ಟೇಕ್ ಸಮ್ ರೆಸ್ಟ್. ನನಗೂ ಗೊತ್ತು, ಆದರೆ ಫಾರೆಸ್ಟಲ್ಲಿ ಆಗಿದ್ದ ಸೀನ್ಸ್ ಎಲ್ಲ ನೆನಪು ಮಾಡಿದ್ರೆ ಬರೀ ನೀನೇ ನೆನಪು ಬರ್ಲತ್ತಿ. ಹಾಂ, ನೀನು ಏನೇನು ಬೇಕಲ್ಲತ್ತಿದ್ದಿ, ಸ್ವಲ್ಪ ಕ್ಲಿಯರಾಗಿ ಹೇಳು. ನೋಡು, ಆ ಏರಿಯಾಗೆ ಫಸ್ಟ್ ಹೋಗ್ಬೇಕಂತ ಡಿಸೈಡ್ ಮಾಡಿದವನು ನೀನೇ, ಆಮೇಲೆ ಅಲ್ಲಿ ನೈಟ್ ಸ್ಟೇ ಮಾಡ್ಬೇಕಂತ ಡಿಸೈಡ್ ಮಾಡಿದವನು ನೀನೇ, ಆ್ಯಂಡ್ ಅವ್ನು ಮಿಸ್ಸಿಂಗ್ ಆಗಿದ್ದು ಮೊದಲು ನಿನಗೆ ಗೊತ್ತಾಗಿದ್ದು. ಇನ್ನೂ ಏನಾದರೂ ಗೊತ್ತಿದ್ರೆ ಇವಾಗೆ ಹೇಳ್ಬಿಡು ಪ್ಲೀಸ್. ನೀ ಭಾಳ ರೆಸ್ಟ್ಲೆಸ್ ಆಗಿದೆ, ಸೊ ನಿನ್ನ ತಲೆಗೆ ಏನೇನೋ ಥಾಟ್ಸ್ ಉಂಟೋ, ಸೊ ಗೋ ಆ್ಯಂಡ್ ಟೇಕ್ ಸಮ್ ರೆಸ್ಟ್. ಇಲ್ಲೋ, ಸನ್ನಿ ಮಿಸ್ ಅದಾದ್ಮೇಲಿಂದು ಏನಾಗಿದೆ ನನಗೆ ಗೊತ್ತಾಗ್ತಿಲ್ಲ. ನೋಡು, ನೀನು ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡ, ಪೊಲೀಸು ಹುಡುಕ್ತೀನಿ ಅಂದಿದಾರಲ್ಲ, ನಾಳೆ ಎಲ್ಲಿದ್ದನ್ನು ಸನ್ನಿಗೆ ಹುಡುಕ್ತಿರ್ತಾರೆ. ಸರಿ, ಆಯಿತು. ಹೆಸರು ಕೇಳ್ತಾ ಇದ್ದೀನಲ್ಲ, ಇವನೇನು ನಮ್ಮ ಬಾಸಾ? ಹಾಂ, ಇವನ ಹೆಸರು ಕೇಳಿ ಕೇಳಿ ನನಗೆ ಹೊಟ್ಟೆ ಹೊರಕ್ಕೆ ಸ್ಟಾರ್ಟ್ ಆಗಿದೆ. ನನಗೆ ಸರಿಯಾಗಿ ಮಾತಾಡೋಕೆ ಬರಲ್ಲ ಅಂತಿದ್ದಲ್ಲ, ಹಾಂ, ಇವಾಗ ಅವನೇ ಮಾತಾಡೋಕೆ ಲಯಕ್ಕೆ ಉಳಿದಿಲ್ಲ. ಇವಾಗ ಯಾವ ಸನ್ನಿ ಎಂಬ ಹೆಸರೂ ಇಲ್ಲ, ಅವನೂ ಇಲ್ಲ, ನನಗೆ ನಾನೇ ಬಾಸು. Take your seats. Good morning, everyone. I would like to welcome you all to this small gathering. Today we have a president, sir, among our midst. Let's welcome him. On to you, sir. Good morning, my people. Good morning, sir. Today is a special day for us as well as our company. Our boys have done something achievable today. Today is the day to remember. They developed a software and got patent on our company's name. Here's it. Well done, boys. Congratulations. Lot more to go. Well, one of you can speak. Thank you, sir. Today is obviously a special day, but the credit goes to all four of us. Four of us? ಇಲ್ಲಿ ಮೂರು ಜನನೇ ಇದ್ದೀವಿ, ಇನ್ನು ಇವನು ನಾಲ್ಕು ಜನ ಬಗ್ಗೆ ಹೇಳ್ತಾಯಿದ್ದಾನೆ. ಹಾಂ, ಇನ್ನೊಂದು ಎರಡು ದಿವಸ ಮಾತಾಡ್ತಾನೆ, ಆಮೇಲೆ ಮರ್ತು ಹೋಗ್ತಾನು. ಬೈ ದ ವೇ, ವೆರಿ ಸನ್ನಿ ಸರ್, ಹಿ ವಾಸ್ ಅಬೌಟ್ ಟು ಕಮ್ ಸರ್. ಸನ್ನಿ, ಹ್ಞೂ, ವೆಲ್, ಹ
Hello everybody, and sorry for being late. This software has been developed by all four of us. So I would like to call upon my friends to receive this patent together. ಕಂಗ್ರ್ಯಾಚುಲೇಷನ್ ಸರ್, ಕಂಗ್ರ್ಯಾಚುಲೇಷನ್ ಸರ್, ಕಂಗ್ರ್ಯಾಚುಲೇಷನ್. ನೀವೆಲ್ಲ ನಮಗೆ ಭಾಳ ಇನ್ಸ್ಪಿರೇಷನ್ ಇದ್ದೀರಿ. ವೆಲ್ ಡನ್, ಕೀಪ್ ಇಟ್ ಅಪ್ ಸರ್. ನಿಕ್ಸನ್, ಮನಸ್ಸ ಏನೇನು ಕೇಳ್ಬೇಕು ಅನ್ಕೊಂಡು ಕೇಳ್ಬಿಡು. ಇಲ್ಲಿ ಏನು ನಡೀತದೆ ನನಗೆ ಒಂದೂ ಅರ್ಥ ಆಗ್ತಾ ಇಲ್ಲ. ಸನ್ನಿ ಮಿಸ್ಸಿಂಗ್ ಆಗಿದ್ದು ಬಂದಿಂದೋ ಗೊತ್ತಿಲ್ಲ. ನಾ ಮಿಸ್ಸಿಂಗ್ ಆಗಿದ್ದು ನಿನಗೆ ಗೊತ್ತಿಲ್ಲ ನಿಕ್ಸನ್. ಹೆಂಗಾಗ್ಯದ, ಏನಾಗ್ಯದ ಸನ್ನಿ? ನನಗೆ ಏನು ಕೇಳ್ಬೇಕಂತ ಅರ್ಥ ಆಗ್ತಾ ಇಲ್ಲ ಸನ್ನಿ. ಏನು ಹೇಳೋದು ಬೇಕಿಲ್ಲ ನೀ, ನಂಗೆ ಸ್ಟಾರ್ಟಿಂಗಿಂದನೇ ಎಲ್ಲ ಗೊತ್ತಿತ್ತು. ಹಾಂ, ಸ್ಟಾರ್ಟಿಂಗಿಂದ ಏನು ಗೊತ್ತು ನಿನಗೆ? ನೀ ಯಾವಾಗ ನನ್ನ ಜೊತೆ ಇದೆಲ್ಲ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿಯಲ್ಲ, ಆವಾಗಿಂದನೇ ನಂಗೆಲ್ಲ ಗೊತ್ತಿತ್ತು. ಆದರೂ ನಾವು ಸುಮ್ಮಿದ್ವಿ ಗೊತ್ತಾ? ನೀನು ಯಾವಾಗಲೂ ನಮಗಿಂತ ಎರಡು ಸ್ಟೆಪ್ ಮುಂದೆ ಇದ್ದೆ ಅಂದ್ಕೊಂಡೆ ನಿಕ್ಸನ್, ಆದರೆ ನಿನ್ಗಿಂತಲೂ 4 ಹೆಜ್ಜೆ ಮುಂದೆ ನಾವಿದ್ವಿ. ನಿಮಗೆ ಇಷ್ಟು ದಿವಸದಿಂದ ಎಲ್ಲ ಗೊತ್ತಿದ್ರು ಸೈಲೆಂಟ್ ಆಗಿದ್ದಿದ್ರಿ, ಏನದ ನಿಮ್ಮ ಪ್ಲ್ಯಾನು? ನೋಡಿ ನಿಕ್ಸನ್, ನೀ ಅದು ಯಾಕೆ ಮೋಸ ಮಾಡ್ಬೇಕು ಅನ್ಕೊಂಡು ನಮಗೆ ಅದು ಮಾತ್ರ ಗೊತ್ತಿಲ್ಲಂಗ. ಆದರೆ ನೀ ಇದು ನಮಗೆ ಮಾಡತ್ತೆ ಅಂತ ಟ್ರಿಪ್ ಹೋಗೋಕ್ಕಿಂತ ಮುಂಚೆನೇ ಗೊತ್ತಾಗಿತ್ತು. ನಾವೆಲ್ಲ ನಿಂಗೆ ಅವತ್ತೇ ಇದೆಲ್ಲ ಹೇಳಿ ನಿಂಗೆ ಸ್ಟಾಪ್ ಮಾಡ್ಬೋದಿತ್ತು. ಆದರೆ ಏನು ಪ್ರಯೋಜನ, ನೀ ಅವತ್ತೇ ನಮಗೆ ಬಿಟ್ಟು ಹೋಗ್ಬಿಡ್ತಿದ್ದಿ, ನಮಗೆ ಇದೆಲ್ಲ ಬೇಕಿರಲಿಲ್ಲ. ಒಂದ್ಸಲ ನೀ ನಮ್ಮ ಫ್ರೆಂಡ್ ಅಂದಮೇಲೆ ಕೊನೆವರೆಗೆ ನೀ ನಮ್ಮ ಫ್ರೆಂಡೇ. ನೀ ಏನೇ ಮಾಡು ಯಾವಾಗಲೂ ನೀ ನಮ್ಮ ಫ್ರೆಂಡೇ. ಈ ಫ್ರೆಂಡ್ ಅನ್ನೋನು ಒಂದು ಒಳ್ಳೇದು ಮಾಡಲಿ ಅಥವಾ ಒಂದು ಕೆಟ್ಟದ್ದು ಮಾಡಲಿ, ಫ್ರೆಂಡ್ ಯಾವಾಗಲೂ ಫ್ರೆಂಡೇ. ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಹೊರಗಡೆ ಭಾಳ ಎಕ್ಸಾಂಪಲ್ ಕೊಡ್ತಾರೆ. ಹಾಂ, ಅದನ್ನು ನಾವೇ ಈ ಥರ ಫ್ರೆಂಡ್ಶಿಪ್ ಮುರ್ಕೊಂಡ್ಬಿಟ್ರೆ ನಮ್ಮ ಇನ್ನೇನು ಫ್ರೆಂಡ್ಶಿಪ್ ವರ್ಡಿಗೆ ಆ ವ್ಯಾಲ್ಯೂ ಇನ್ನೇನು ಉಳಿತದೆ ಹೇಳಿ ನಿಕ್ಸನ್. ನಿಕ್ಸನ್, ಟ್ರೂ ಫ್ರೆಂಡ್ಶಿಪ್ ನೆವರ್ ಡೈಸ್ ಅಂತಾರಲ್ಲ, ಇದು ಅದೇ ಥರ. ಐ ಆಮ್ ಸಾರಿ ಗೈಸ್. ಇಷ್ಟು ದೊಡ್ಡ ತಪ್ಪು ಮಾಡಿದಕ್ಕೆ ನನಗೆ ನಾಚ್ಕೊಂಡ ಸನ್ನಿ. ನಿಕ್ಸನ್, ತಪ್ಪು ಮಾಡೋದು ಸಹಜ, ಆದರೆ ಎಂಥ ತಪ್ಪು ಕ್ಷಮಿಸೋ ಶಕ್ತಿ ಫ್ರೆಂಡ್ಶಿಪ್ಪಲ್ಲಿ ಮತ್ತೆ ಮಾತ್ರ ಇರ್ತದೆ. ಬೈ ದ ವೇ ಗೈಸ್, ಅದು ಪಾಯ್ಸನ್ ಹಂಗೆ ವರ್ಕ್ ಆಗಿಲ್ಲ. ಅದು ಮಾತ್ರ ನಿಂಗೆ ಸಸ್ಪೆನ್ಸ್ ನಿಕ್ಸನ್. ಫ್ರೆಂಡ್ಶಿಪ್ ಅಂದ್ರೆ ಈ ಥರ ಇರ್ತದೆ ಮಗ. ಫ್ರೆಂಡ್ಸ್ ಏನೋ ತಪ್ಪು ಮಾಡಿರ್ತಾರೆ, ಆದರೆ ಫ್ರೆಂಡ್ಶಿಪ್ಪನ್ನೇ ಬಿಡಬಾರ್ದು. ಹೌದಾ ತಾತ? ಮತ್ತೆ ಆ 4 ಜನರಿಗೆ ಏನಾಯ್ತು ತಾತ? ಆ 4 ಜನ ಫ್ರೆಂಡಲ್ಲಿ ಎಲ್ರಿಗೂ ಮೋಸ ಮಾಡ್ಬೇಕಂದಿರೋನು ಯಾರು ಗೊತ್ತಾ? ಯಾರು ತಾತ ಅವನು? ಯಾರವನು ಗೊತ್ತಾ? ನಾನೇ. ಅದು ನೀವಾ ತಾತ? ನೀವು ಇಷ್ಟು ಒಳ್ಳೆಯವರಿದ್ದೀರಿ, ಆ ಥರ ಯಾಕೆ ಮಾಡಿದ್ರಿ? ಆ ಥರ ಇದ್ದವನು ನಾನು, ಈ ಥರ ಚೇಂಜ್ ಆಗ್ಬೇಕಾದ್ರೆ ಫ್ರೆಂಡ್ಸೇ ಕಾರಣ. ಅದಕ್ಕೆ ಹೇಳ್ತಾ ಇರೋದು, ಫ್ರೆಂಡ್ಶಿಪ್ ಅಂದರೆ ಭಾಳ ಇಂಪಾರ್ಟೆಂಟು, ಯಾವತ್ತೂ ಫ್ರೆಂಡ್ಶಿಪ್ಪನ್ನು ಬಿಡಬಾರ್ದು. ಅರ್ಥ ಆಯ್ತಾ ಮಗ ಇವಾಗ?